ಇಲ್ಲಿ ಹೆಸರು ಕಾಳು ಪಲ್ಯಕ್ಕೆ ಒಂದು ಕಟ್ಟು ಪೂರ್ತಿ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಣ್ಣದಾಗಾದರೂ ಹಚ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡದಾಗಾದರೂ ಹಚ್ಕೊಳ್ಳಿ. ಯಾವ ರೀತಿ ಹಚ್ಕೊಂಡ್ರೂ ಪ್ರೆಷರ್ ಕುಕ್ಕರಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಯಾರಿಗಿಷ್ಟ ಆಗಲ್ಲೋ ಅವರು ಇದ್ರ ಬದಲಿಗೆ ಮೆಂತ್ಯೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಯಾವುದನ್ನಾದರೂ ತಗೊಳ್ಳಿ. ಕೀರೆ ಸೊಪ್ಪಿದ್ರೆ ಕೀರೆ ಸೊಪ್ಪನ್ನಾದರೂ ಒಂದು ಕಟ್ ತಗೊಳ್ಳಿ, ಚೆನ್ನಾಗಾಗುತ್ತೆ. ಇದ್ರ ಬದಲಿಗೆ ನೀವು ಆ ಸೊಪ್ಪನ್ನು ಬಳಸಿ ಇದನ್ನು ಮಾಡ್ಕೋಬಹುದು ಈ ಪಲ್ಯನ. ಇಲ್ಲಿ ಒಂದು ಹುಳಿ ಟೊಮೆಟೊ ಹಾಗೆ ಒಂದು ಜಾಮು ಟೊಮೆಟೊ ತೊಗೊಂಡಿದ್ದೀನಿ. ಹುಳಿಗೋಸ್ಕರ ಹುಳಿ ಟೊಮೆಟೊನ ಒಂದೊಂದು ತೊಗೊಂಡಿದ್ದೀನಿ, ಹುಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಬೇಕಿದ್ರೆ ಜಾಮು ಟೊಮೆಟೊ ಆದರೂ ತಗೊಳ್ಳಿ, ಇಲ್ಲ ಅಂದರೆ ಬರೀ ಹುಳಿ ಟೊಮೆಟೊ ಬೇಕಾದರೂ ಎರಡನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಟೊಮೆಟೊನ ಹಾಕ್ಕೊಳ್ಳಿ. ಇದಕ್ಕೇನು ತುಂಬ ಹುಳಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಪಲ್ಯಕ್ಕೆ. ಈ ಒಂದು ಎರಡು ಜಾಮಿ ಟೊಮೆಟೊ ಆದರೂ ನಡೆಯುತ್ತೆ, ಒಂದೆರಡು ಹುಳಿ ಟೊಮೆಟೊ ಆದರೂ ನಡೆಯುತ್ತೆ. ಟೊಮೆಟೊನ ದಪ್ಪ ದಪ್ಪದಾಗೆ ಹಚ್ಕೊಂಡಿದ್ದೀನಿ. ಸಣ್ಣದಾಗಿ ಯಾವುದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಈ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಉದ್ದುದ್ದಾಗಿ ಬೇಕಾದರೂ ಹೆಚ್ಕೊಂಡು ಹಾಕಬಹುದು. ಆ ರೀತಿಯಾದರೂ ಮಾಡ್ಕೊಳ್ಳಿ, ಇಲ್ಲ ಈ ರೀತಿಯಾದರೂ ತಗೊಳ್ಳಿ. ಎರಡು ಹಸಿರು ಮೆಣಸನ್ನು ಹಾಗೆ ಸೀಳ್ಕೊಂಡು ಹಾಕೋತಾ ಇದ್ದೀನಿ. ಕಟ್ ಮಾಡಿ ಆದರೂ ಹಾಕೋಬೋದು, ಇಲ್ಲ ಎರಡು ಸೀಳಾದರೂ ಮಾಡಿ ಹಾಕೋಬೋದು. ಹಾಗೆ ಹಾಕ್ಬಿಟ್ರೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಒಂದೆರಡು ಹೋಳು ಮಾಡ್ಕೋತಾ ಇದ್ದೀನಿ. ಹಾಗೇನೇ ಇದನ್ನೀಗ ಪೂರ್ತಿ ಪ್ರೆಷರ್ ಕುಕ್ಕರಿಗೆ ಹಾಕೊಂಡ್ಬಿಡೋಣ. ಕುಕ್ಕರ್ಗೆ ಮೊದಲನೇದಾಗಿ ಒಂದು ಕಪ್ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಇದು ಸ್ವಲ್ಪ ನಾಟಿ ಕಾಳು, ಸಣ್ಣ ಕಾಳು. ಇದನ್ನೀಗ ತೊಳ್ಕೊಂಬಂದಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಫ್ಲೇವರ್ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದಲ್ಲಿ. ಹಾಗೆ ಇದಕ್ಕೆ ಒಂದಾಗಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಹಾಗೆ ಟೊಮೆಟೊನೂ ಕೂಡ ಇದ್ರ ಜೊತೆಗೇ ಹಾಕೋತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಒಂದು 6-7 ನಿಮಿಷದಲ್ಲಿ ಈ ಪಲ್ಯನ ರೆಡಿ ಮಾಡ್ಕೊಬಿಡ್ಬಹುದು. ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ಇದ್ರ ಜೊತೆಗೇ ಕಟ್ ಮಾಡ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಇದರೊಳಗಡೆಗೇನೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೋಬೋದು. ನೀವು ಮನೇಲಿ ಯಾವ್ದು ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ತುಪ್ಪನ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ. ಅದರ ಜೊತೆಗೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಿಷ್ಟ ಆದಮೇಲೆ ಹೆಸರು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಹೆಸರು ಕಾಳಿಗೆ ಸ್ವಲ್ಪ ನೀರು ಹಾಕಿದ್ರೆ ಕಾಳು ಪೂರ್ತಿ ಎಳ್ಕೊಂಡು ಡ್ರೈ ಆಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ ಹೆಸರು ಕಾಳಿಗೆ ನಾನಿಲ್ಲಿ ಒಂದು 4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಒಂದು 2 ವಿಷಲ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಬೆಂದೋಗೋ ಥರನೂ ಕೂಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಾಳು ಕಾಳಾಗಿರಬೇಕು, ಸ್ವಲ್ಪ ಬೆಂದಂಗು ಕೂಡ ಇರಬೇಕು. ಹಾಗೆ ಒಂದು 2 ವಿಷಲ್ಲು ಇದನ್ನು ಕೂಗಿಸ್ಕೊಂಬಿಡೋಣ. ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡು ಬಂದುಬಿಡ್ತೀನಿ. ಎಲ್ಲ ಥರದಕ್ಕೂ ಅನ್ನ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನೀಗ 2 ವಿಷಲ್ ಮಾಡ್ಕೊಳ್ಳೋಣ ನೋಡಿ. 2 ವಿಷಲ್ ಆಗಿ ಸ್ವಲ್ಪ ಆರಿದ್ಮೇಲೆ ಇದನ್ನು ತೊಗೊಂಡಿದ್ದೀನಿ ನೋಡಿ. ಕಾಳು ಕಾಳು ಥರ ಹಾಗೇ ಇದೆ, ಪೂರ್ತಿ ಜಾಸ್ತಿ ನುಣ್ಣಗೆ ಬೆಂದಂಗೂ ಆಗಿಲ್ಲ, ಕಾಳು ಅರ್ಧಂಬರ್ಧ ಬೆಂದಂಗೂ ಆಗಿಲ್ಲ, ಕರೆಕ್ಟಾಗಿ ಬೆಂದಿದೆ. ಆದರೆ ಪೂರ್ತಿ ನುಣ್ಣಗಾಗೋ ಥರ ಇಲ್ಲ. ಇದನ್ನು ಮತ್ತೆ ನಾವು ಒಂದೆರಡು ಸಲ ಕುದಿಸ್ಕೊಳ್ಳೋದ್ರಿಂದ ಸರಿಯಾಗುತ್ತೆ. ಜಾಸ್ತಿ ಫಸ್ಟೇ ವಿಜಿಲ್ ಮಾಡ್ಕೊಂಬಿಟ್ರೆ ಬೇಯಿಸುವಾಗ ಫುಲ್ಲು ಒಂಥರ ಗಟ್ಟಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾನಿಲ್ಲಿ ಜಾಸ್ತಿ ಕುಗಿಸ್ಕೊಂಡಿಲ್ಲ. ಬನ್ನಿ ಈಗ ಪಟ್ ಅಂತ ಇದನ್ನು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದನ್ನು ಬೇಕಿದ್ರೆ ಒಂದೆರಡು ಸಲ ಚೆನ್ನಾಗಿ ಹೀಗೆ ಯಾವ ಸೌಂಡ್ ತೊಗೋತೀರಿ ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೋತಿದ್ದೀನಿ. ಪ್ಯಾನ್ ಕಾದ ತಕ್ಷಣ ಇದಕ್ಕೆ ನಾನು ಬಳಸೋದು ಯಾವಾಗಲೂ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಮನೇಲಿ ಯಾವ ಎಣ್ಣೆ ಬಳಸ್ಕೋತೀರೋ ಅದನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಮೊದಲನೇದಾಗಿ ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಬೆಳ್ಳುಳ್ಳಿ
ಸ್ವಲ್ಪ ಕೆಂಪಗಾಗಬೇಕು, ಬೆಳ್ಳುಳ್ಳಿ ಕೆಂಪಗಾದರೆ ಅದು ಅಡುಗೆಯಲ್ಲಿ ತಿನ್ನುವಾಗ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಯಾವಾಗಲೂ ಫಸ್ಟಿಗೆ ಹಾಕೋತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ನೋಡಿ, ನೀವಿಲ್ಲಿ ಒಗ್ಗರಣೆಗೆ ಜಾಸ್ತಿ ಏನು ಈರುಳ್ಳಿ ಕಟ್ ಮಾಡಬೇಕು, ಟೊಮೆಟೊ ಕಟ್ ಮಾಡಬೇಕು ಅಂತ ಏನಿಲ್ಲ. ಬೆಳ್ಳುಳ್ಳಿ, ಸಾಸಿವೆ, ಸಾಸಿವೆ ಆದಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಆದರೂ ನಡೆಯುತ್ತೆ, ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೂ ನಡೆಯುತ್ತೆ, ಯಾವುದು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಒಂದು 15 ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ. ಬೆಳ್ಳುಳ್ಳಿ ಒಂಚೂರು ಕೆಂಪಗಾದರೆ ಅಷ್ಟೇನೆ, ಹೆಚ್ಚು ಕಡಿಮೆ ಈ ಒಗ್ಗರಣೆ ಮುಗ್ದಂಗೆ ಲೆಕ್ಕ. ನೋಡಿ, ಇದಿಷ್ಟ ಆದಮೇಲೆ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗ್ಬಿಡಿ, ಅರಿಶಿನ ಒಂಥರ ಕಪ್ಪಗಾಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ನಾವು ಏನು ಕುಕ್ಕರ್ಗೆ ಹೆಸರು ಕಾಳನ್ನು ಕೂಗಿಸ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಕೈ ಬರುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಹಾಕ್ಕೊಳ್ಳುವಾಗ ನೋಡಿ, ನೀಟಾಗೆಲ್ಲನೂ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ನೋಡಿ, ಈ ಟೈಮಲ್ಲಿ ನೀರು ಬೇಕಿದ್ದರೆ, ಪಲ್ಯ ಏನಾದರೂ ಗಟ್ಟಿ ಆಗ್ತಿದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಬೇಕಿದ್ದರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲ ತೊಂದರೆ ಇಲ್ಲ. ನಾವು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ತಿಂತೀವಿ ಅನ್ನೋದಾದರೆ ಹೀಗೂ ಮಾಡ್ಕೋಬಹುದು. ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕು ಟೆಕ್ಸ್ಚರ್ ಆ ರೀತಿಲಿ ಮಾಡ್ಕೊಳ್ಳಿ. ತೆಳು ಬೇಕಿದ್ದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಎಷ್ಟು ಬೇಕು ಗಟ್ಟಿಯಾಗಿ ಬೇಕೋ ಅಷ್ಟು ಗಟ್ಟಿಯಾಗಿ ನೀವು ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸಾಂಬಾರು ಥರ ಚೆನ್ನಾಗಾಗೋದಿಲ್ಲ. ಚಪಾತಿ, ಈ ದೋಸೆ, ರೊಟ್ಟಿಗೆಲ್ಲ ಸ್ವಲ್ಪ, ದೋಸೆಗೆ ಸ್ವಲ್ಪ ಲಿಕ್ವಿಡ್ ಆಗೋದ್ರೂ ನಡೆಯುತ್ತೆ, ರೊಟ್ಟಿ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿಯಾಗೂ ಇರಬೇಕು, ಸ್ವಲ್ಪ ತೆಳುವಾಗೂ ಇರಬೇಕು. ಒಂದು ಹದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಂದು 1/4 ಕಪ್ಪಿನಷ್ಟು ಕಾಯಿನ ಹಾಕೋತಿದ್ದೀನಿ. ಕಾಯಿ ಆಪ್ಷನಲ್ಲೂ, ಬೇಕಿದ್ದವ್ರು ಹಾಕ್ಕೊಳ್ಳಿ, ಬೇಡ ಅಂದರೆ ಇದನ್ನು ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಎಲ್ಲದಕ್ಕೂ ನಾನು ಸ್ವಲ್ಪ ಕಾಯಿನ ಜಾಸ್ತಿ ಬಳಸ್ತೀನಿ, ಹಾಗಾಗಿ ನಾನು ಹಾಕ್ತಾ ಇದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಬೇಡ ಅಂತಂದರೆ ನೀವು ಧಾರಾಳವಾಗಿ ಇದನ್ನು ಸ್ಕಿಪ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ನೋಡಿ, ಇದಿಷ್ಟ ಆದಮೇಲೆ ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ 1 ನಿಮಿಷ ಈ ಕಾಯಿ ಏನು ಹಾಕಿದ್ದೀವೋ ಅದರ ರಸ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮುಚ್ಚಳ ಮುಚ್ಚಿ 1 ನಿಮಿಷ ಅಷ್ಟೇನೆ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. 1 ನಿಮಿಷ ಮುಚ್ಚಿ ಇಟ್ಟು ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ನೀವು ಈ ಟೈಮಲ್ಲಿ ಉಪ್ಪನ್ನು ನೋಡಿಕೊಂಡು ಬೇಕಿದ್ದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿ ಈಗ ಒಂದು 2 ನಿಮಿಷ ಅಥವಾ 1 ನಿಮಿಷ ಕೂಗಿಸ್ ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು, ಕುದೀತಾ ಇದೆ. ಚೂರು ಕಾಯಿಲ್ಲ, ನೀಟಾಗಿ ಮಿಕ್ಸ್ ಆಗೋ ಥರ ಅಷ್ಟೇನೆ. ನೋಡಿ, ಈಗ 1 ನಿಮಿಷ ಆಗಿದೆ. 1 ನಿಮಿಷ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಬಂದಿದೆ ಅಲ್ವಾ? ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ರೆಸಿಪಿ ಅಂತ ಮರೀದೇನೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮದು ಏನಾದರೂ ಸಜೆಷನ್ಸ್ ಇದ್ದರೆ, ಈ ರೆಸಿಪಿಲಿ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಅದನ್ನು ಫಾಲೋ ಮಾಡ್ತೀನಿ. ಬನ್ನಿ, ನಾನೀಗ 1 ಕಪ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಬಿಸಿ ಇದೆ. ರೊಟ್ಟಿ ಚಪಾತಿ ಸ್ವಲ್ಪ ಆರಿದ್ಮೇಲೆ ಇದ್ರ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪು ತುಂಬಾ ಹೆಲ್ದಿಗೆ ಒಳ್ಳೆಯದು. ಹಾಗೆ ಹೆಸರುಕಾಳು ಕೂಡ ದೇಹಕ್ಕೆ ತಂಪು, ಕೂಡ ಮೊಳಕೆ ಬರೆಸಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಟೈಮ್ ಇಲ್ಲ, ಮೊಳಕೆ ಬರೆಸಿಲ್ಲ ಅಂದರೆ ಈ ರೀತಿಯೂ ಮಾಡ್ಕೋಬಹುದು. ಉಷ್ಣಾಂಶ ಹೆಚ್ಚಾಗಿದ್ದರೆ ಈ ರೀತಿ ಪಲ್ಯಗಳನ್ನ ಮಾಡ್ಕೊಳ್ಳಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಸಬ್ಸಿಗೆ ಸೊಪ್ಪಿಂದ. ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಈ ರೀತಿ ಪಲ್ಯ ಮಾಡ್ಕೊಳ್ಳೋ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಒಂದು 8-9 ನಿಮಿಷದಲ್ಲಿ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಮರೀದೇನೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಜಾಸ್ತಿ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಮೊದಲನೇ ಸಾರಿ ಚಾನಲ್ನ ವಿಸಿಟ್ ಮಾಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.